ತೊದಲು ನುಡಿಯುವ ವಯಸ್ಸಿನಲ್ಲೇ ತನ್ನ ಅಸಾಧಾರಣ ನೆನಪಿನ ಶಕ್ತಿಯಿಂದ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಸೇರಿದಂತೆ ಹಲವು ಪ್ರಶಸ್ತಿಗಳನ್ನ ತನ್ನ ಮುಡಿಗೇರಿಸಿಕೊಳ್ಳುವ ಮೂಲಕ ನೆರೆಹೊರೆಯವರನ್ನ ಮುಖ ವಿಸ್ಮಿತಗೊಳಿಸಿದ್ದಾಳೆ. ನಗರದ ಹೌಸಿಂಗ್ ಬೋರ್ಡ್ ನಿವಾಸಿಗಳಾದ ಮಧುಸೂದನ್ ಮತ್ತು ರಮ್ಯಾ ದಂಪತಿಗಳ ನಾಲ್ಕೂವರೆ ವರ್ಷದ ಮಗಳಾದ ಚಿರದ್ವಿತಾ ತನ್ನ ನೆನಪಿನ ಶಕ್ತಿಯಿಂದ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಸಾಧನೆ ಮಾಡಿದ್ದಾಳೆ. ಪುಟಾಣಿಪೋರಿ ಚಿರದ್ವಿತಾ ತನ್ನ ವಯಸ್ಸಿನ ಇತರ ಮಕ್ಕಳಂತೆ ಆಟ ಪಾಠಕ್ಕೆ ಮಾತ್ರ ಸೀಮಿತಳಾಗದೆ ತಂದೆ ತಾಯಿಯರ ಮಾರ್ಗದರ್ಶನದಲ್ಲಿ 65 ರಾಷ್ಟ್ರಧ್ವಜಗಳನ್ನು ಗುರುತಿಸೋದು, 29 ರಾಜ್ಯಗಳ ಹೆಸರು, 28 ಟ್ರಾಫಿಕ್ ಸಿಗ್ನಲ್ಗಳನ್ನು ಹೇಳಿ ಗುರುತಿಸೋದು, 8 ಭಗವದ್ಗೀತೆ ಶ್ಲೋಕ, 100ರಿಂದ 1 ಅವರೋಹಣ ರೀತಿಯಲ್ಲಿ ಹೇಳೋದು, ಕನ್ನಡ ನಿತ್ಯೋತ್ಸವ ಗೀತೆ, ಲಂಬೋದರ ಗೀತೆ, ಕನ್ನಡ ಕಾಗುಣಿತ, ಕನ್ನಡ ನಾಡಗೀತೆ ಶ್ಲೋಕ 1ರಿಂದ 5, ರಾಷ್ಟ್ರಗೀತೆ, ಕನ್ನಡ ತಿಥಿಗಳು, ವಾರಗಳು, ತಿಂಗಳುಗಳು, ಕನ್ನಡ ಮತ್ತು ಇಂಗ್ಲಿಷ್ನಲ್ಲಿ ಹಿಂದಿ ಸಂಖ್ಯೆಗಳು, 1ರಿಂದ 15 ಇಂಗ್ಲಿಷ್ ಪದಗಳನ್ನು, ಉಚ್ಚಾರ ಎಲ್ಲವನ್ನ ನೀರು ಕುಡಿಯುವಂತೆ ಹೇಳ್ತಾಳೆ. ಫಾದರ್ ನೇಮ್ ಇಸ್ ಮಧುಸೂದನ್. ನನಗೆ ಅರ್ಜುನ ಆವಾಸ ಗೊತ್ತು, ಜೋಗದೇಶ್ವರಿ ಗೊತ್ತು, ಟ್ರಾಫಿಕ್ ಸಿಗ್ನಲ್ಸ್ ಗೊತ್ತು, ಇಂಡಿಯಾ ಗೊತ್ತು, ಸ್ಟೇಟ್ಸ್ ಆಫ್ ಇಂಡಿಯಾ ಗೊತ್ತು, ಬಾಂಡ್ಸ್ ಗೊತ್ತು, ತಿಥಿ ಗೊತ್ತು, ಸ್ಲಾಕ್ಸ್ ಗೊತ್ತು, ಲೈಕ್ ದಾಸ್ ಗೊತ್ತು, ನೇಮ್ ಗೊತ್ತು, ಆನಿಮಲ್ಸ್ ನೇಮ್ ಗೊತ್ತು. ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಪ್ರೈಸ್ ಸಿಕ್ಕಿದೆ, ಅದಕ್ಕೆ ನಂಗೆ ತುಂಬ ಖುಷಿಯಾಗಿದೆ. ನನ್ನ ಮಗಳು ಚಿರದ್ವಿತಾ ಅಂತ, ಇವಳದು ಇಂಡಿಯಾ ಬುಕ್ ಆಫ್ ರೆಕಾರ್ಡಲ್ಲಿ ಅವಾರ್ಡ್ ಆಗಿದೆ, ಹಾಗೆ ಕರ್ನಾಟಕ ಅಚೀವರ್ಸ್ ಬುಕ್ ಆಫ್ ರೆಕಾರ್ಡಲ್ಲೂ ಅವಾರ್ಡ್ ಆಗಿದೆ, ಹಾಗೆ ಕನ್ನಡದ ಹೆಮ್ಮೆಯ ಕನ್ನಡಿಗ ಅವಾರ್ಡ್ ಕೂಡ ಇವಳು ಮುಡಿಗೇರಿದೆ. ಕಾರಣ ಇಷ್ಟೇ, ಇವಳು 4.5 ವರ್ಷಕ್ಕೆ 65 ನ್ಯಾಷನಲ್ ಫ್ಲ್ಯಾಗ್ಸ್ಗಳನ್ನ ಹೇಳಿ ಗುರುತಿಸುವುದು, ಹಾಗೂ 28 ಟ್ರಾಫಿಕ್ ಸಿಗ್ನಲ್ಗಳನ್ನ ಹೇಳಿ ಗುರುತಿಸುವುದು, ರಾಷ್ಟ್ರಗೀತೆ ಹಾಡುವುದು, ನಾಡಗೀತೆ ಹಾಡುವುದು, ನಿತ್ಯೋತ್ಸವ ಗೀತೆ ಹಾಡುವುದು, ಪಿಳ್ಳಾರಿ ಗೀತೆ ಹಾಡುವುದು, ಹಾಗೂ ಮನ್ಸು, ವೀಕು, ಕನ್ನಡ ಮತ್ತು ಇಂಗ್ಲೀಷು, ತಿಥಿ ಇವೆಲ್ಲವನ್ನು ಸರಾಗವಾಗಿ ಹೇಳುತ್ತಾಳೆ. 100ರಿಂದ 1 ನಂಬರ್ಸನ್ನು ಉಲ್ಟಾ ಬೇಗ ಹೇಳ್ತಾಳೆ, 1ರಿಂದ 5 ಟೇಬಲ್ಸ್ ಹೇಳ್ತಾಳೆ, 1ರಿಂದ 100 ನಂಬರನ್ನು ಹೇಳ್ತಾಳೆ. ಹಾಗೆ ಸ್ಪೆಲ್ಲಿಂಗು, ಇಂಗ್ಲೀಷ್ ಸ್ಪೆಲ್ಲಿಂಗನ್ನು 1ರಿಂದ 20 ಹೇಳ್ತಾಳೆ, ಹಿಂದಿ ನಂಬರ್ಸ್ನ 1ರಿಂದ 20 ಹೇಳ್ತಾಳೆ. ಹಾಗೆ ಇನ್ನೂ ಅನೇಕ ರೀತಿಯಲ್ಲಿ, ಅನೇಕ ಈಗ ಸೋಷಿಯಲ್ ಮೀಡಿಯಾಗಳಲ್ಲಿ ರೀಲ್ಸ್ ಮಾಡೋದಿರ್ಬೋದು ಅಥವಾ ಬೇರೆ ಆ್ಯಕ್ಟಿವಿಟೀಸಲ್ಲೂ ಕೂಡ ತುಂಬ ಭಾಗಿಯಾಗಿದ್ದಾಳೆ. ಇವಳಿಗೆ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಅವಾರ್ಡ್ ಆಗಿದೆ, ಕರ್ನಾಟಕ ಬುಕ್ ಆಫ್ ರೆಕಾರ್ಡ್ ಅವಾರ್ಡ್ ಆಗಿದೆ, ಹಾಗೆ ಹೆಮ್ಮೆಯ ಕನ್ನಡಿಗ ಅವಾರ್ಡ್ ಆಗಿದೆ. ಚಿಲಿಪಿಲಿ ಮಕ್ಕಳ ಬಳಗ ಚೇತನ್ ಅವರ ಕಡೆಯಿಂದ, ಜನಸೈನ್ಯ ಕಡೆಯವರು ನೆಲಮಂಗಲದವರಿಂದ ಬಾಲನಟಿ ಎನ್ನುವ ಅವಾರ್ಡನ್ನು ಕೊಟ್ಟು ಸನ್ಮಾನಿಸಿದ್ದಾರೆ. ಕಿರಿಯ ವಯಸ್ಸಿನಲ್ಲೇ ತನ್ನ ನೆನಪಿನ ಶಕ್ತಿಯಿಂದ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಗೆ ತನ್ನ ಮಗಳು ಸೇರಿರುವುದಕ್ಕೆ ಪೋಷಕರು ಸೇರಿದಂತೆ ಪರಿಚಯಸ್ಥರಿಗೆಲ್ಲರಿಂದ ಖುಷಿಯಾಗಿದೆ. ಮೋಡಿ ಮಾಡುವಂತೆ ತೊದಲು ನುಡಿಗಳ ಮೂಲಕ ಎಲ್ಲರ ಆಕರ್ಷಣೀಯ ಕೇಂದ್ರ ಬಿಂದುವಾಗಿದ್ದಾಳೆ. ನನ್ನ ಹೆಸರು ವೀಣಾ, ನಾನು ಶಿಕ್ಷಕಿಯಾಗಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಗೃಹ ಮಂಡಳಿಯಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಚುಕ್ಕಿ ನನ್ನ ಚೋಟ ಫ್ರೆಂಡ್, ನನಗೆ ಯಾವಾಗ ಯಾವಾಗ ಮೂಡ್ ಆಫ್ ಆಗಿರುತ್ತೆ ಅವಾಗೆಲ್ಲ ಇವಳ ಜೊತೆ ನಾನು ಒಂದು 1/2 ಗಂಟೆ ಸ್ಪೆಂಡ್ ಮಾಡಿದ್ರೆ ನನಗೆ ಮೂಡ್ ಕ್ಲಿಯರ್ ಆಗುತ್ತೆ, ಖುಷಿ ಆಗುತ್ತೆ. ಹಾಗಾಗಿ ಯಾವಾಗಲೂ ಇವಳ ಜೊತೆ ಟೈಮ್ ಕಳೆಯೋಕ್ಕೆ ನಾನು ತುಂಬ ಇಷ್ಟಪಡ್ತೀನಿ. ಮತ್ತು ಎಲ್ಲ ಆ್ಯಕ್ಟಿವಿಟೀಸಲ್ಲೂ ಚುರುಕಿದ್ದಾಳೆ, ಎಲ್ಲದನ್ನು ಒಂದು ಸರಿ ಹೇಳ್ಕೊಟ್ರೆ ಸಾಕು, ಇವಳಿಗೆ ಮೆಮೊರಿ ಪವರ್ ತುಂಬ ಇದೆ, ಒಂದು ಸರಿ ಹೇಳ್ಕೊಟ್ರೆ ಸಾಕು ಅದನ್ನು ನೆನ್ಪಿಟ್ಕೊಂಡು ಮತ್ತೆ ರಿಪೀಟ್ ಮಾಡ್ತಾಳೆ. ನನ್ನ ಜೊತೆ ಶ್ಲೋಕಗಳನ್ನೆಲ್ಲ ತುಂಬ ಚೆನ್ನಾಗಿ ಹೇಳ್ತಾಳೆ, ನಾನು ಏನು ಹೇಳ್ಕೊಟ್ರೂ ಅದನ್ನು ರಿಪೀಟ್ ಮಾಡ್ತಾಳೆ. ಇವಳು ಹೇಳಿದ್ದನ್ನು ನಾನು ಶಾಲೆಯಲ್ಲಿ ಹೋಗಿ ಮಕ್ಕಳಿಗೆ ಹೇಳ್ತೀನಿ, ನೋಡಿ ಇಲ್ಲಿ ಚುಕ್ಕಿ ಇಷ್ಟು ಚಿಕ್ಕವಳಿದ್ದಾಳೆ, ಇನ್ನೂ 4.5 ವರ್ಷ, ಅಷ್ಟು ಚೆನ್ನಾಗಿ ಹೇಳ್ತಾಳೆ,
ಅಂದರೆ ವೀಡಿಯೋಸ್ ಎಲ್ಲ ತೋರಿಸ್ತೀನಿ ನಾನು ಮಕ್ಕಳಿಗೆ ಇವಳ್ದನ್ನೆಲ್ಲ, ಅವರು ಇನ್ಸ್ಪೈರ್ ಆಗಿ ಹೌದು ಇಷ್ಟು ಸಣ್ಣವಳೆ ಇಷ್ಟು ಚೆನ್ನಾಗಿ ಹೇಳಿದಾಳಲ್ಲ ಅಂತ ಅವರು ಇನ್ಸ್ಪೈರ್ ಆಗಿ ತುಂಬ ಶ್ಲೋಕಗಳನ್ನೆಲ್ಲ ಕಲಿತು ಹೇಳಿದ್ದಾರೆ. ಲಾಕ್ಡೌನ್ ಟೈಮಲ್ಲಿ ಇವಳಿಗೆ ಬಿಜಾಯ್ಸ್ ಅವ್ರದಿಂದ ಆನ್ಲೈನ್ ಅಟೆಂಡ್ ಮಾಡಿದ್ಲು, ಒಂದು ಲ್ಯಾಪ್ಟಾಪ್ ಅವಾರ್ಡ್ ಕೂಡ ಬಂತು ಇವಳಿಗೆ. ಅದರದ್ದು ತುಂಬ ಬುಕ್ಸ್ ಎಲ್ಲ ಕಳಿಸ್ಕೊಟ್ಟಿದ್ರು, ಅದನ್ನೆಲ್ಲ ನೀಟಾಗಿ ಕಲಿತು ಹೇಳಿದ್ದಕ್ಕೆ ಅವರು ಎಲ್ಲ ಆನ್ಲೈನಲ್ಲೇ ಎಲ್ಲ ಇದು ಮಾಡಿ ಕಳಿಸ್ಕೊಟ್ರು. ಒಟ್ಟಿನಲ್ಲಿ ಬೆಳೆಯುವ ಸಿರೆ ಮುಡುಕೆಯಲ್ಲಿ ಎನ್ನುವಂತೆ ಕಿರಿಯ ವಯಸ್ಸಿನಲ್ಲೇ ತನ್ನ ನೆನಪಿನ ಶಕ್ತಿಯಿಂದ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಭಾಜನಳಾಗಿರುವ ಕುಮಾರಿ ಚಿರದ್ವಿತ ಸಾಧನೆಯನ್ನು ಮೆಚ್ಚಲೇಬೇಕು. ಇನ್ನು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಸಾಧನೆಗಳನ್ನು ಮಾಡಲಿ ಎನ್ನುವುದು ನಮ್ಮ ಆಶಯ.